Hello friends, welcome back to my channel. Motichoor Laddu, ellarigu ishtane alva, yarig ishta illa, ellarigu ishtane alva, chik makkalinda hidudu doddarigu kuda ishtavaguvantaha, ee Motichoor Laddu, hechagi ellaru horagadindane tandu tintare, maneyalli madodu tumba kashta anta heltare, ivattinda neevu ee video nodidre ishtu easy na Motichoor Laddu anta ಮಾಡೆ ಮಾಡ್ತೀರ ಹಾಗಾಗಿ ಫುಲ್ ವಿಡಿಯೋ ನೋಡಿ ಪರ್ಫೆಕ್ಟ್ ಆಗಿ ಮೋತಿಚೂರ್ ಲಡ್ಡು ಇಷ್ಟೊಂದು ಈಜಿನಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ತಿಂದ್ರೆ ನಿಮಗೆ ಒಂತರ ಖುಷಿ ಆಗುತ್ತೆ ನಾವೇ ಮಾಡಿದ್ವಿ ಅಂತ ಹಾಗಾಗಿ ಈ ಮೋತಿಚೂರ್ ಲಡ್ಡು ಇದೇ ರೀತಿಯಲ್ಲಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಎಲ್ಲೂ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಮೋತಿಚೂರ್ ಲಡ್ಡುನ ನೀವು ಆವಾಗವಾಗ ಯಾವುದೇ ಹಬ್ಬ ಹರಿದಿನದಲ್ಲಿ ನೀವು ಮನೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ಬೋದು ಹಾಗೆ ಎಲ್ರಿಗೂ ಕೂಡ ಕೊಟ್ಟು ತಿನ್ಬೋದು ನೀವು ಕೂಡ ಖುಷಿಯಾಗಿರ್ಬೋದು ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತಲ್ವಾ ಹಾಗಾಗಿ ಈ ಮೋತಿಚೂರ್ ಲಡ್ಡು ಮಿಸ್ ಮಾಡದೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ 100% ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನೋಡಿ ಎಷ್ಟು ನಿಮ್ಗೆ ಅನ್ಸೋದೇ ಇಲ್ಲ ಇದು ಮನೇಲಿ ಮಾಡಿದ್ದೀವಿ ಅಂತ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಬೇಕರಿಯಿಂದ ತಂದು ತಿಂದಿರೋ ಥರನೇ ಅನಿಸುತ್ತೆ ನೋಡೋಕ್ಕೂ ಕೂಡ ಹಾಗೆ ಕಾಣಿಸುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಥವಾ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕೋಬೋದು ಕೆಲವೊಂದು ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ ಕೆಲವೊಂದು ಹಿಟ್ಟು ಸ್ವಲ್ಪ ನೀರು ಕಡಿಮೆ ಕೂಡ ಹಿಡಿಸುತ್ತೆ ಹಾಗಾಗಿ ನೀವು ನೋಡಿಕೊಂಡು ಇಲ್ಲಿ ನಾನು ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ಳಿ ನಿಮಗೆ ಕಷ್ಟ ಅಂದರೆ ಯಪ್ಪ ಜಾಸ್ತಿ ಆಗ್ಬಿಟ್ರಿ ಅಂತ ನಿಮಗೆ ಟೆನ್ಷನ್ ಆಗ್ತಾಯಿದ್ರೆ ಮೊದಲು ನೀವು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನಂತರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಒಟ್ಟಿಗೆ ಒಂದು ಕಪ್ ನೀರಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳು ಬರಬಾರ್ದು ಯಾಕಂದರೆ ನಾವು ಬೂಂದಿ ಮಾಡುವಾಗ ಅಲ್ಲಿ ಅಂದರೆ ಮೋತಿಚೂರ್ ಮಾಡ್ತಾ ಇದ್ದೀವಿ ಅಲ್ವಾ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಇದು ಬೀಳಬೇಕು ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ನೀರು ದೋಸೆ ಎಲ್ಲ ಮಾಡ್ತಿರಲ್ವಾ ನೀರು ದೋಸೆಗೆ ಯಾವ ರೀತಿ ನೀರು ನೀರಾಗಿರುತ್ತಲ್ವ ಹಿಟ್ಟು ಹಾಗಾಗಿ ಇದೇ ರೀತಿಯಾಗಿ ನೀರು ನೀರಾಗಿ ಇರಬೇಕು ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಹಾಕಿದ ತಕ್ಷಣವೇ ಎಲ್ಲ ಬೀಳಬೇಕು ಅಲ್ಲೇ ಎಲ್ಲೂ ನಿಂತ್ಕೋಬಾರ್ದು ನೀವು ನೋಡ್ತಾ ಇರ್ಬೋದು ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಒಂದು ಸ್ಪೂನಲ್ಲಿ ನಾನು ಹಿಟ್ಟನ್ನು ತೊಗೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತಕ್ಷಣ ಕೆಳಗಡೆ ಬೀಳ್ತಾ ಇದೆ ಎಲ್ಲೂ ಕೂಡ ಅದು ನಿಂತ್ಕೊಳ್ತಾ ಇಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ ಸೊ ಈ ರೀತಿಯಾಗಿ ಮೊದಲು ನೀವು ಹಿಟ್ಟನ್ನು ಕರೆಕ್ಟಾಗಿ ಹದವಾಗಿ ಕಲಸ್ಕೋಬೇಕು ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಬಾಣಲಿ ಇದು ಇಟ್ಕೊಂಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಇರುವಾಗಲೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ಒಂದು 3 ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಅದು ಬೀಳ್ತಾ ಇದೆ ಈ ರೀತಿಯಾಗಿ ಮಾಡಬೇಕು ನೀವು ಮೋತಿಚೂರ್ ಲಡ್ಡುಗೆ ಇದೇ ರೀತಿಯಾಗಿ ಹಿಟ್ಟು ತುಂಬ ನೀರು ನೀರಾಗಿರಬೇಕು ನೋಡ್ತಾ ಇದ್ದೀರಲ್ವ ತಕ್ಷಣ ಅದು ಕೆಳಗಡೆ ಬೀಳ್ತಾ ಇದೆ ಎಲ್ಲೂ ಕೂಡ ನಿಂತ್ಕೊಳ್ತಾ ಇಲ್ಲ ಎಲ್ಲೂ ಕೂಡ ಸ್ವಲ್ಪ ಕೂಡ ಗಂಟಿಲ್ಲ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಎಣ್ಣೆ ಬಿಸಿಯಾಗಿರಬೇಕು ತಣ್ಣಗಿದ್ದರೆ ನೀವು ಮೋತಿಚೂರ್ ಲಡ್ಡು ಮಾಡ್ಕೊಳ್ಳೋಕ್ಕಾಗಲ್ಲ ಚೆನ್ನಾಗಿ ಬರಲ್ಲ ಸ್ನೇಹಿತರೆ ಹೈ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಾನು ತೋರಿಸಿದ್ನಲ್ಲ ಇದೇ ರೀತಿಯಾಗಿ ನೀವು ಹಾಕ್ಕೋಬೇಕು ಹಾಕಿ ಒಂದು 30 ಸೆಕೆಂಡ್ ನೀವು ಹಾಗೆ ಬಿಡಬೇಕು ನಂತರ ಈ ರೀತಿಯಾಗಿ ಒಂದು 2 ನಿಮಿಷ ಸಾಕಾಗುತ್ತೆ ಜಾಸ್ತಿ ಕೂಡ ಬಿಡಬೇಡಿ ಕಲರ್ ಕೂಡ ಚೇಂಜ್ ಆಗಬಾರ್ದು ಕಲರ್ ಚೇಂಜ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈಗ ನಾನು ತೆಗೆದು ಇಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬೇಗನೇ ಆಗುತ್ತೆ ಯಾಕಂದರೆ ತುಂಬ ನೀರು ನೀರಾಗಿ ಇರುತ್ತೆ ಇದು ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಈಗ ನಾನು ಈ ರೀತಿಯಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ನೀವು ನಾನು ತೋರಿಸಿದ ರೀತಿಯಲ್ಲಿ ಮಾಡಿ 100% ನೀವು ಈ ಮೋತಿಚೂರ್ ಲಡ್ಡುನ ಮಾಡ್ತೀರಾ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಈಗ ಎಣ್ಣೆ ಬಿಸಿ ಇರಬೇಕು ಹೈ ಫ್ಲೇಮಲ್ಲೇ ಇಟ್ಟು ಮಾಡ್ಕೋಬೇಕು ಸ್ನೇಹಿತರೆ ಈಗ ನೋಡಿ ಸ್ಪೂನ್ ಇಲ್ಲ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಎಲ್ಲೂ ಕೂಡ ಒಂದು ಗಂಟು ಕೂಡ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೀತಿಯಾಗಿ ಬಂದ್ರೆ ಪರ್ಫೆಕ್ಟಾಗಿ ಮೋತಿಚೂರ್ ಲಡ್ಡು ನೀವು ಮಾಡ್ಕೋಬೋದು ಮನೆಯಲ್ಲೇ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ಒಂದು ನೋಡಿ ಒಂದು 30 ಸೆಕೆಂಡ್ ಹಾಗೆ ಬಿಡಬೇಕಾಗತ್ತೆ ತಕ್ಷಣ ಹಾಕಿ ತಕ್ಷಣ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಹಾಕಿದ ತಕ್ಷಣವೇ ಒಂದು 30 ಸೆಕೆಂಡ್ ಹಾಗೆ ಬಿಡಿ ಹೈ ಫ್ಲೇಮಲ್ಲೇ ಈಗ ಒಂದು 30 ಸೆಕೆಂಡ್ ಹಾಗೆ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ತೆಗೆದು ಇಟ್ಕೋಬೇಕಾಗತ್ತೆ
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನೋಡ್ತಾನೆ ಗೊತ್ತಾಗ್ತಾ ಇದೆ. ಎಲ್ಲೋ ಸ್ವಲ್ಪ ಒಂದೊಂದು ಈ ಥರ ಅಂದ್ಕೊಂಡಿದ್ರೆ ನಾನು ನಿಮ್ಗೆ ತೋರಿಸಿನಿ ಯಾವ ರೀತಿ ಅದನ್ನು ನಾನು ಮಾಡ್ತೀನಿ ಅಂತ. ಮೊದಲು ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗದೆ ಇರೋ ರೀತಿಯಲ್ಲಿ ನೋಡಿ. ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಕೆಲವೊಂದು ನಿಮಗೆ ಯೋ ಅಂದರೆ ಅಂಟಂಟು ಅಂದರೆ ಗಂಟು ಆಗಿದೆ ಅಂತ ನಿಮಗೆ ಏನಾದರೂ ಅನಿಸಿದೆ, ಈ ರೀತಿ ಟೈಟಾಗಿ ಎಲ್ಲ ಪ್ರೆಸ್ ಮಾಡಿಕೊಂಡು ಎಲ್ಲ ಪುಡಿ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನೂ ಇಲ್ಲ ಸ್ನೇಹಿತರೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲೇ ಇದನ್ನೆಲ್ಲ ಕರಗಿಸ್ಕೋಬೇಕು. 4-5 ಏಲಕ್ಕಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 4-5 ಇದೆ ಇದು ಏಲಕ್ಕಿ, ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಕ್ರಷ್ ಮಾಡಿ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಪಿಂಚಷ್ಟು ಅಂದರೆ 2 ಪಿಂಚಷ್ಟು ನಾನು ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿದ್ದರೆ ನೀವು ಫುಡ್ ಕಲರ್ ಹಾಕ್ಕೊಳ್ಳಿ, ಇಲ್ಲಪ್ಪ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಬೇಕ್ರಿಯಲ್ಲಿ ಸಿಗುವಂಥದ್ದೇ ನಿಮಗೆ ಕಾಣಿಸುತ್ತೆ, ಹಾಗಾಗಿ ಕಲರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಬರುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಇದು ಚೆನ್ನಾಗಿ ಸ್ವಲ್ಪ ತಿಕ್ಕ ಬಂದರೆ ಸಾಕು, ಒಂದೆಳೆ ಪಾಕ ಕೂಡ ಬರಬಾರ್ದು. ಜೇನುತುಪ್ಪ ಹಿಡ್ಕೊಂಡ್ರೆ ಹೇಗೆ ನಮಗೆ ಅಂಟಂಟು ಅನಿಸುತ್ತಲ್ವ, ಜಿಗುಟು ಥರ, ಅಷ್ಟು ಬಂದರೆ ಸಾಕು, ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ಇದು ಸೇಮ್ ಅದೇ ರೀತಿಯಾಗಿ ಬಂದಿದೆ. ಈಗ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿದಂತಹ ಬೂಂದಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಡಿ ಇದು ಹಾಕುವಾಗ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಪಾಕ ಎಲ್ಲ ಮಾಡಿಲ್ಲ, ಅಂದರೆ ಒಂದೆಳೆ ಪಾಕ ಕೂಡ ಆಗಿಲ್ಲ, ಇದು ಜಸ್ಟ್ ನಾವು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 30 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಲ್ಲ ಬೂಂದಿ ಆ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಆಗಬೇಕು ಅಷ್ಟೇ, ಜಾಸ್ತಿ ಹೊತ್ತು ಇಟ್ಕೋಬೇಡಿ, ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂದು 30 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ನೀವು ನೋಡ್ತಾ ಇದ್ದೀರಾ, ಒಂದು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ತಕ್ಷಣ ಬಿಸಿ ಇರುವಾಗಲೇ ತೆಗಿಬೇಕು. ಈಗ ಮಸ್ಕ್ ಮೆಲನ್ ಸೀಡ್ಸ್ ಅಥವಾ ಕರ್ಬೂಜದ ಬೀಜ ಅಂತ ಹೇಳ್ತೀವಿ, ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ಸ್ಪೂನಷ್ಟು ಬಿಸಿ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ತಣ್ಣಗಾಗಲಿಕ್ಕೆ ಬಿಡಬಾರ್ದು, ಬಿಸಿ ಬಿಸಿ ಇರುವಾಗಲೇ ಇದನ್ನು ಲಡ್ಡುನ ಅಂದರೆ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಬಿಸಿ ಇರುವಾಗಲೇ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ, ಬೇಗ ಬೇಗನೇ ಆಗುತ್ತೆ. ಅದೇ ಶೇಪ್ ನಾವು ಸ್ವಲ್ಪ ಕೈಯಲ್ಲಿ ಹಿಂಗಂದರೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಒಳ್ಳೆ ಶೇಪ್ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಬೇಕರಿಯಲ್ಲೇ ಸಿಗುವಂತಹ ಈ ಮೋತಿಚೂರ್ ಲಡ್ಡು ಮನೆಯಲ್ಲೇ ಇಷ್ಟೊಂದು ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮಗೆ ಅನಿಸ್ತಾ ಇದೆಯಾ? ನೋಡಿದ್ರಲ್ವಾ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಬಿಸಿ ಇದೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ, ಆದರೆ ತಣ್ಣಗಾಗಲಿಕ್ಕೆ ಬಿಡಬೇಡಿ ಸ್ನೇಹಿತರೆ. ಬೇಗ ಬೇಗನೆ ಆಗುತ್ತೆ, ಬಿಸಿ ಬಿಸಿ ಇರುವಾಗಲೇ ನಾವು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಅವಾಗವಾಗ ಈ ರೀತಿಯಾಗಿ ಮೋತಿಚೂರ್ ಲಡ್ಡುನ ಮಾಡ್ಕೋಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಥವಾ ಫ್ರೆಂಡ್ಸಿಗೆ ಕೊಡಿ, ನೀವೇ ಮಾಡಿದ್ರಂತ ಹೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ, ಮೋತಿಚೂರ್ ಲಡ್ಡು ಮನೇಲಿ ಮಾಡಿದ್ರಾ ಅಂತ, ಯಾವ ರೀತಿ ಅಂತ ಕೂಡ ಕೇಳ್ತಾರೆ. ಹಾಗಾಗಿ ನೀವು ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯಾಗಿ ಮಿಸ್ ಮಾಡದೆ ಇದೇ ರೀತಿ ಮಾಡಿ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸುಮ್ಮನೆ ಬೇಕರಿಯಲ್ಲೇ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ನೀವು ತಿಂತೀರಾ? ಇದು ಕಡಿಮೆ ಖರ್ಚಲ್ಲೇ ಮನೆಯಲ್ಲೇ ನೀವು ಮಾಡ್ಕೋಬೋದು, ಅಂದರೆ ಎಲ್ಲರೂ ತಿನ್ಬೋದು ಕಡಿಮೆ ಖರ್ಚಲ್ಲೇ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಮೋತಿಚೂರ್ ರೆಡಿಯಾಗಿದೆ. ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಷ್ಟೊಂದು ಮೋತಿಚೂರ್ ಲಡ್ಡು ರೆಡಿಯಾಯಿತು. ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ಅನಿಸ್ತಲ್ವಾ? ಖಂಡಿತವಾಗಲೂ ಇದೇ ರೀತಿಗೆ ಟ್ರೈ ಮಾಡಿ, ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ. ನೋಡಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಒಂದು, ನೋಡಿ
ಎಷ್ಟು ಚೆನ್ನಾಗಿದೆ, ಜ್ಯೂಸಿಯಾಗಿದೆ. ಸೇಮ್ ಬೇಕರಿಯಲ್ಲಿ ನಾವು ಹೊರಗಿಂದ ತಂದು ಏನು ತಿಂತೀವಿ ಅದೇ ರೀತಿಯಾಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಮಿಸ್ ಮಾಡದೆ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗೂ ಈ ಶ್ರಾವಣ ಮಾಸ, ಆಮೇಲೆ ಯಾವುದೇ ಹಬ್ಬ ಹರಿದಿನಗಳು ನಿಮ್ಗೆ ಯಾವಾಗ ಬೇಕಾದಾಗ, ನಿಮಗೇನಾದರೂ ಮನೆಯಲ್ಲಿ ಫಂಕ್ಷನ್ ಏನೇ ಮಾಡಿದರೂ ನೀವು ಮಾಡಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಫಟಾಫಟ್ ಅಂತ ನೀವು ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ನೋಡಿ ಈ ಮೋತಿಚೂರ್ ಲಡ್ಡು, ವಾವ್, ಸೂಪರಾಗಿ ಕಾಣಿಸ್ತಾ ಇದೆ. ಬಾಯಲ್ಲಿಟ್ಟರೆ ನೀವು ತಿನ್ನಬೇಕು ಅಂತ ಅನಿಸ್ತಾ ಇದೆಯಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ತಿನ್ನೋಕ್ಕಂತೂ ಯಾವುದೇ ವಸ್ತು ನೋಡಲಿಕ್ಕೆ ಚೆನ್ನಾಗಿದ್ದರೆ ಅದು ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ ಈ ಮೋತಿಚೂರ್ ಲಡ್ಡು. ಹಾಗಾಗಿ ಮಿಸ್ ಮಾಡದೆ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ. ಹಾಗಾಗಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.